ನನ್ ತಮ್ಮ ಇವನು. ಮೈ ಕೈ ತಗಲ್ಸ್ತೆ, ದೂರ ನಿಂತ್ಕೊಳ್ಳಕ್ ಆಗಲ್ವಾ? ಇಷ್ಟೊಂದ್ ರಶಲ್ಲಿ ಹೇಗ್ರಿ ದೂರ ನಿಂತ್ಕೊಳ್ಳೋದು? ದೂರ ಹೋಗ್ರಿ, ನನ್ ಮೇಲೆ ಯಾಕ್ರಿ ಎಗರಾಡ್ತೀರಾ? ಇದು ಬಸ್ ಸ್ಟಾಪ್, ಇಲ್ಲಿ ಇದೆಲ್ಲ ಮಾಮೂಲು. ನಿಮ್ಗ್ ಅಷ್ಟೊಂದ್ ಮೈ ಕೈ ಟಚ್ ಆಗ್ಬಾರ್ದು ಅಂತಿದ್ರೆ ಆಟೋದಲ್ಲಿ ಹೋಗಿ. ಜಾಗ ಖಾಲಿ ಇತ್ತು, ಅದಕ್ಕೆ ಇದು ಗಂಡಸರ ಸೀಟು. ಮತ್ತೆ ನೀವು ಕೂತಿದ್ದೀರಾ? ನಾನು ಗಂಡಸು ರೀ. ಓ ಸಾರಿ, ನಂಗೆ ಗೊತ್ತಾಗ್ಲಿಲ್ಲ. ಸ್ವಲ್ಪ ದೂರ ಕೂತ್ಕೊಳ್ರಿ. ಏನಾಯ್ತು ಅಣ್ಣ? ವಯಸ್ಸಿಗೆ ಬಂದ್ಮೇಲೆ ಗಂಡು ಮಕ್ಕಳು ಈ ಪ್ರಪಂಚದಲ್ಲಿ ಬದುಕಿರ್ಬಾರ್ದಣ್ಣ. ಯಾಕೋ, ಯಾರು ಏನ್ ಮಾಡಿದ್ರು ನಿನ್ನ? ಎದುರುಗಡೆ ಮನೆ ಹುಡುಗಿ ಹುಡುಗಿ ಅವಳು ಇಲ್ಲಿ ಮಾತ್ರ ತೊಂದ್ರೆ ಕೊಡಲ್ಲಣ್ಣ, ಹೊರಗಡೆ ಹೋದ್ಮೇಲೂ ಗೋಳೈಕೋತಾರಣ್ಣ. ನೀನ್ ಹೇಳ್ದಾಗೆ ತಲೆ ತಗ್ಗಿಸ್ಕೊಂಡು ಹೊರಗಡೆ ಹೋದ್ರೆ ಮತ್ತೆ ಮನೆ ಒಳಗ್ ಬಂದ್ಮೇಲೆ ನನ್ ತಲೆ ಎತ್ತೋದು ಅಂತದ್ರಲ್ಲೂ. ಆಂಜನೇಯ, ನಿನ್ನ ಭಕ್ತರನ್ನ ಎಂಥ ಸಂಕಷ್ಟದಲ್ಲಿ ಸಿಕ್ಕಿಸ್ತೀಯಪ್ಪ ನೀನು. ಹೆದರ್ಕೋಬೇಡ ಸುಬ್ಬು, ನಿನ್ನ ಶೀಲ ಹಾಳಾಗೋದಕ್ಕೆ ನಾನ್ ಬಿಡೋನಲ್ಲ. ಈಗಲೇ ಅವ್ರ ಮನೆಯವ್ರಿಗೆ ಹೇಳಿ ಅವಳಿ ಬುದ್ಧಿ ಕಲ್ಸೋಣ ಬಾ. ಯಾರು ಇದ್ದಾಗಿಲ್ಲ. ಹಲೋ ಮೈ ಡಿಯರಿಂಗ್ ಬಾಯ್ಸ್. ಅದಕ್ಕೆ ಕಣೋ ಸುಬ್ಬು ಹೇಳೋದು, ಮನೆ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರು. ಇನ್ನಿಲ್ಲಿರೋದೇ ಡೇಂಜರ್. ಇಷ್ಟು ದಿವಸ ಮಗಳ ಕಾಟ ತೊಡೆಯೋಕೆ ಆಗ್ತಿಲ್ಲ ಅಂತಿದ್ವಿ, ನಾಳೆಯಿಂದ ಅವ್ರ ಅಮ್ಮ ಶುರು ಮಾಡಿದ್ರು ಮಾಡ್ಬೋದು. ಕರೆಕ್ಟ್ ಅಣ್ಣ, ನಮ್ ಶೀಲ ಕಾಪಾಡ್ಕೊಳ್ಬೇಕಾದ್ರೆ ಈ ಮನೆ ಖಾಲಿ ಮಾಡೋದು ಒಳ್ಳೇದು. ಎಸ್. ಏನಿದು ಹುಚ್ಚು, ಸ್ವಂತ ಮನೆ ಖಾಲಿ ಮಾಡ್ಕೊಂಡು ಬಾಡಿಗೆ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ. ಇನ್ನೇನ್ ಮಾಡೋದು ಸ್ವಾಮಿ, ಮರ್ಯಾದೆಯಾಗಿ ಬದುಕೋಣ ಅಂದ್ರೆ ಅಕ್ಕಪಕ್ಕದ ಹೆಣ್ಮಕ್ಳೆಲ್ಲ ಬಹಳ ತೊಂದರೆ ಕೊಡ್ತಿದ್ದಾರೆ. ಇಲ್ಲಿ ನಮ್ ಶೀಲ ಕಾಪಾಡ್ಕೊಂಡು ಹೋಗೋದೇ ಕಷ್ಟವಾಗ್ಬಿಟ್ಟಿದೆ. ಓಹೋ, ನಿಮ್ ಈ ಕೇಸ? ಅದಕ್ಕೆ ಮನೆ ಹೇಗಿದ್ರು ಪರವಾಗಿಲ್ಲ, ಅಕ್ಕ ಪಕ್ಕ ನಮ್ಮೇಲ್ ಕಣ್ಣು ಹಾಕೋ ಹೆಣ್ಮಕ್ಳು ಇಲ್ದೆ ಇರುವಂತ ಮನೆ ತೋರಿಸಿ. ಹಾಗೆ ಈ ಮನೆಗೂ ಒಬ್ಬ ಬಾಡಿಗೆದಾರರನ್ನ ನೋಡಿ, ಅವ್ರಿಗೂ ಹೆಣ್ಮಕ್ಳು ಇರಬಾರ್ದು. ಆಯ್ತು, ನೀವ್ ಯಾವತ್ ಮನೆ ಖಾಲಿ ಮಾಡ್ತೀರಾ? ನೀವು ಮನೆ ತೋರಿಸಿ ಎಲ್ಲ ಒಪ್ಪಿ ಆದ ದಿವ್ಸಾನೆ. ಅದೇನೋ ಸರಿ, 20ನೇ ತಾರೀಕು ಮನೆ ಖಾಲಿ ಮಾಡಕ್ ರೆಡಿ ಆಗಿ, ಅಷ್ಟೊಳಗೆ ನೀವು ಒಪ್ಪಂತ ಮನೆ ನಾನ್ ತೋರಿಸ್ತೀನಿ. ಓಕೆ ತಾನೇ?